ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಲ್ಯಾಣ್. ಸ್ನೇಹಿತರೆ, ಇವರು ಯುಗದ ಕವಿ ಜಗದ ಕವಿ ಅಂತ ಬೇಂದ್ರೆ ಅವರಿಂದ ಹೊಗಳಿಸಿಕೊಂಡಿದ್ದಾರೆ. ರಾಷ್ಟ್ರ ಕವಿ ಎಂದೇ ಖ್ಯಾತನಾಮರು. ಮತ್ತು ಇವರು ವಿಶ್ವ ಮಾನವ ಸಂದೇಶ ಸಾರಿದಂತ ಮಹಾನ್ ವಿದ್ವಾಂಸ ಮತ್ತು ಮಹಾನ್ ಮಾನವತಾವಾದಿಯವರು. ಇವರು ಕನ್ನಡದ ರಾಷ್ಟ್ರ ಕವಿ, ಕನ್ನಡದ ಅಗ್ರಮಾನ್ಯ ಕವಿ, ಕಾದಂಬರಿಕಾರರು, ಲೇಖಕರು, ನಾಟಕಕಾರರು, ವಿಮರ್ಶಕರು, ಮುಖ್ಯವಾಗಿ ಬೇರೆ ಯಾರು ಚಿಂತಿಸದಂತಹ ಚಿಂತಕರು. ಸ್ನೇಹಿತರೆ, ನಮ್ಮ ಹೆಮ್ಮೆಯ ಕರ್ನಾಟಕದ ಆಸ್ತಿ, ನಮ್ಮ ದೇಶದ ಆಸ್ತಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಇವರು ಶಾರ್ಟ್ಕಟ್ ಆಗಿ ಕುವೆಂಪು ಎಂದು ತಮ್ಮ ನಾಮಾಂಕಿತದಿಂದ ಇವರು ಎಲ್ಲರಿಗೂ ಚಿರ ಪರಿಚಿತರು. ಸ್ನೇಹಿತರೆ, ಕುವೆಂಪು ಅವರು ಸಾಹಿತ್ಯ ಲೋಕದಲ್ಲಿ ಮಾಡಿದ ಸಾಧನೆ ಬಹಳ ಅಪಾರ. ಜೊತೆಗೆ 1988 ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾಡಗೀತೆ ಅಂದರೆ ಜಯ ಭಾರತ ಜನನೀಯ ತನುಜಾತೆ ರಚಿಸುವರು ಕೂಡ ಇವರೇ. ಕುವೆಂಪು ಅವರ ಬಗ್ಗೆ ಒಂದೆರಡು ದಿನಗಳಲ್ಲಿ ವಿಡಿಯೋ ಮಾಡಿ ಮುಗಿಸಿದ್ರೆ ನಿಜವಾಗಿ ಆಗಲ್ಲ. ಯಾಕೆಂದ್ರೆ ಅವರ ಬಗ್ಗೆ ಹೇಳಬೇಕಾದಂತ ವಿಷಯಗಳು ಅಷ್ಟೊಂದು ಇದೆ. ಸ್ನೇಹಿತರೆ, ಸೆಕೆಂಡ್ ಅಂದ್ರೆ ಚಾಪ್ಟರ್ 2 ವಿಡಿಯೋ ಮಾಡೋದ್ರ ಬಗ್ಗೆ ದಯಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಜೊತೆಗೆ ಇನ್ನು ನೀವು ಈ ಕಲ್ಯಾಣ್ ಭಂಡಾರಿ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕಾಮೆಂಟ್ಸ್, ಶೇರ್, ಲೈಕ್ ಕೊಡೋದು ಮಾತ್ರ ಮರೆಯಬೇಡಿ. ಸ್ನೇಹಿತರೆ, ಬನ್ನಿ ಈ ಒಂದು ವಿಡಿಯೋದಲ್ಲಿ ಮುಂದುವರಿಯೋಣ. ಸ್ನೇಹಿತರೆ ನಮಸ್ಕಾರ. ಕಲ್ಯಾಣ್ ಭಂಡಾರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತಾಡೋಣ ಬಂದಿದ್ದೀನಿ. ಅವರು ಮತ್ತಾರು ಅಲ್ಲ, ರಾಷ್ಟ್ರಕವಿ, ವಿಶ್ವ ಮಾನವ ಸಂದೇಶ ಸಾರಿದ ಶ್ರೀ ಕುವೆಂಪು ಅವರು. ಕನ್ನಡದ ರಾಷ್ಟ್ರಕವಿ, ಕನ್ನಡದ ಅಗ್ರಮಾನ್ಯ ಕವಿ, ಕಾದಂಬರಿಕಾರರು, ನಾಟಕಕಾರರು, ವಿಮರ್ಶಕಾರರು ಮತ್ತು ಚಿಂತಕರಾಗಿದ್ದವರು ನಮ್ಮ ಹೆಮ್ಮೆಯ ಕರ್ನಾಟಕದ ಆಸ್ತಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಕುವೆಂಪು ಅವರು 20ನೇ ಶತಮಾನ ಕಂಡ ಪ್ರಪಂಚದ ದೈತ್ಯ ಪ್ರತಿಭೆ. ಬೇಂದ್ರೆಯವರಿಂದ ಯುಗದ ಕವಿ, ಜಗದ ಕವಿ ಎಂದೆನಿಸಿಕೊಂಡವರು. ವಿಶ್ವ ಮಾನವ ಸಂದೇಶವನ್ನು ನೀಡಿದವರು. ಜ್ಞಾನಪೀಠ ಪ್ರಶಸ್ತಿಯನ್ನು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು. ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದವರು ನಮ್ಮ ರಾಷ್ಟ್ರಕವಿ ಕುವೆಂಪುರವರು. ವೆಂಕಟಪ್ಪಗೌಡ ಮತ್ತು ಸೀತಮ್ಮ ದಂಪತಿಗಳ ಮಗನಾಗಿ ಕುವೆಂಪುರವರು 29 ಡಿಸೆಂಬರ್ 1904 ತಾಯಿಯ ತವರೂರಾದ ಹಿರೇಕೊಡಿಗೆ ಎಂಬಲ್ಲಿ ಜನಿಸಿದರು. ಕುವೆಂಪುರವರು ಬಾಲ್ಯದ ದಿನಗಳನ್ನು ತಂದೆಯ ಊರಾದ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯಲ್ಲಿ ಕಳೆದರು. ಸ್ನೇಹಿತರೆ, ಕುವೆಂಪುರವರ ಆರಂಭಿಕ ವಿದ್ಯಾಭ್ಯಾಸ ಕೂಲಿಮಠದಲ್ಲಿ ಆಯಿತು. ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ನಡೆಯಿತು. ನಂತರ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ಮುಂದುವರಿಸಿಕೊಂಡು ಮೈಸೂರಿನ ಮಹಾರಾಜ ಕಾಲೇಜಿನಿಂದ BA ಪದವಿಯನ್ನು, ಕನ್ನಡದಲ್ಲಿ MA ಪದವಿಯನ್ನು ಪಡೆದರು. ಕುವೆಂಪುರವರು ಪ್ರಾಧ್ಯಾಪಕರು ಮತ್ತು ಪ್ರಾಂಶುಪಾಲರು ಆಗಿದ್ದರು ಹಾಗೂ ಉಪ ಕುಲಪತಿಗಳು ಕೂಡ ಆಗಿದ್ದರು. ತಮ್ಮ ಕಲ್ಪನೆಯ ಮಗುವಾದ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿದರು. ವಿಶ್ವವಿದ್ಯಾನಿಲಯವನ್ನು ಅಧ್ಯಯನಾಂಗ, ಸಂಶೋಧನಾಂಗ ಹಾಗೂ ಪ್ರಸಾರಾಂಗ ಎಂಬ ವಿಭಾಗಗಳಾಗಿ ವಿಂಗಡಿಸಿದರು. ಸ್ನೇಹಿತರೆ, ಕಡಿಮೆ ಅವಧಿಯಲ್ಲಿ ಕನ್ನಡದಲ್ಲಿ ಪಠ್ಯಪುಸ್ತಕಗಳನ್ನು ಬರೆಸಿ ಕನ್ನಡ ಮಾಧ್ಯಮಗಳನ್ನು ಆರಂಭಿಸಿದರು. ಸ್ನೇಹಿತರೆ, ಕುವೆಂಪು ಅವರ ಮೇರುಕೃತಿ ಶ್ರೀ ರಾಮಾಯಣ ದರ್ಶನಂನಲ್ಲಿ ಈ ಕಾಲಕ್ಕೆ ಅಗತ್ಯವಾದ ದರ್ಶನವನ್ನು ನೀಡಿದ್ದಾರೆ. ಅವರ ಎರಡು ಬೃಹತ್ ಕಾದಂಬರಿಗಳಾದ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಅವರನ್ನು ಜಗತ್ತಿನ ಮಹಾನ್ ಕಾದಂಬರಿಕಾರರ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿದೆ. ಕುವೆಂಪು ಅವರು ಸಣ್ಣ ಕತೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಆತ್ಮಕಥೆ,
ಜೀವನ ಚರಿತ್ರೆ ಮಹಾಕಾವ್ಯ ಎಂಬ ಶೈಲಿಯಲ್ಲಿ ಪುಸ್ತಕಗಳನ್ನು ಬರೆದಿದ್ದಾರೆ ಇವರ ಪುಸ್ತಕಗಳಲ್ಲಿ ಮುಖ್ಯವಾದ ವಿಷಯ ಪ್ರೇಮ ದೇಶಪ್ರೇಮ ಪ್ರಕೃತಿ ಆಧ್ಯಾತ್ಮ ಮತ್ತು ವಿಚಾರ ಸ್ನೇಹಿತರೆ ಕುವೆಂಪು ಅವರು ಮದುವೆ ಆಗದೆ ಮಠಕ್ಕೆ ಸೇರಬೇಕೆಂಬ ಯೋಚನೆಯಲ್ಲಿದ್ದಾಗ ಅವರ ತಂದೆ ತಾಯಿ ಒತ್ತಾಯದ ಮೇರೆಗೆ ಹೇಮಾವತಿ ಎಂಬುವರನ್ನು ಮದುವೆ ಆಗ್ತಾರೆ ಅವರಿಗೆ ಒಟ್ಟು 4 ಜನ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಗಂಡು ಮಕ್ಕಳಲ್ಲಿ ಪೂರ್ಣಚಂದ್ರ ಚೇದಸ್ವಿ ಅವರು ಇವರು ಪ್ರಸಿದ್ಧ ಕವಿ ಕಾದಂಬರಿಕಾರ ಮತ್ತು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಇನ್ನೊಬ್ಬ ಮಗ ಕೋಕಿಲೋದಯ ಚೈತ್ರ ಅಂತ ಮತ್ತು ಹೆಣ್ಣು ಮಕ್ಕಳು ಇಂದುಕಲಾ ಮತ್ತು ತಾರುಣಿ ಸ್ನೇಹಿತರೆ ಕುವೆಂಪು ಅವರ ಕೃತಿಗಳ ಬಗ್ಗೆ ಹೇಳಬೇಕಾದ್ರೆ ಅವರ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ 1949 ರಲ್ಲಿ ಬರೀತಾರೆ ಖಂಡ ಕಾವ್ಯಗಳು ಚಿತ್ರಾಂಗದ 1936 ರಲ್ಲಿ ಬರೀತಾರೆ ಸ್ನೇಹಿತರೆ ಕುವೆಂಪು ಅವರ ಕವನ ಸಂಕಲನಗಳು ಅನೇಕ ಬರ್ತಿದ್ದಾರೆ ಅವುಗಳಲ್ಲಿ ಕೆಲವೊಂದು ಹೀಗಿವೆ ಕೊಳಲು ಪಾಂಚಜನ್ಯ ನವಿಲು ಕಲಾಸುಂದರಿ ಕಥನ ವಚನಗಳು ಕೋಗಿಲೆ ಮತ್ತು ಸೋವಿಟ್ರಶ್ಯ ಪ್ರೇಮ ಕಾಶ್ಮೀರ ಅಗ್ನಿಹಂಸ ಕೃತ್ತಿಕೆ ಪಕ್ಷಿಕಾಶಿ ಕಿಂಕಿಣಿ ಇದು ವಚನ ಸಂಕಲನ ಷೋಡಶಿ ಚಂದ್ರಮಂಚಿಕೆ ಬಾಚಕೋರಿ ಇಕ್ಷುಂಗ ಗಂಗೋತ್ರಿ ಅನಿಕೇತನ ಜೇನಾಗುವ ಅನುತ್ತರ ಮಂತ್ರಾಕ್ಷತೆ ಕದರಖಡೆ ಪ್ರೇತಕ್ಕು ಕುಟಿಚಕ ಹೊನ್ನ ಹೊತ್ತಾರೆ ಕೊನೆತನೆ ಮತ್ತು ವಿಶ್ವಮಾನವ ಸಂದೇಶ ಇವರ ಕಥಾ ಸಂಚಲನದ ಬಗ್ಗೆ ಹೇಳಬೇಕಾದ್ರೆ ಸನ್ಯಾಸಿ ಮತ್ತು ಇತರ ಕಥೆಗಳು 1936 ರಲ್ಲಿ ಬರೀತಾರೆ ಮತ್ತು ನನ್ನ ದೇವರು ಮತ್ತು ಇತರ ಕಥೆಗಳು 1940 ರಲ್ಲಿ ಬರೀತಾರೆ ಸ್ನೇಹಿತರೆ ಅವಾಗಲೇ ಹೇಳಿದ ಹಾಗೆ ಕುವೆಂಪು ಅವರ ಪ್ರಮುಖ ಎರಡು ಕಾದಂಬರಿಗಳು ಕಾನೂರು ಹೆಗ್ಗಡತಿ 1936 ರಲ್ಲಿ ಬರೀತಾರೆ ಮಲೆ ಮಗಳಲ್ಲಿ ಮಧುಮಗಳು 1967 ರಲ್ಲಿ ಬರೀತಾರೆ ಸ್ನೇಹಿತರೆ ಕುವೆಂಪು ಅವರ ನಾಟಕಗಳು ಯಮನ ಸೋಲು 1928 ಜಲಗಾರ 1928 ಬಿರುಗಾಳಿ 1930 ವಾಲ್ಮೀಕಿಯ ಭಾಗ್ಯ 1931 ಮಹಾರಾತ್ರಿ 1931 ಸ್ಮಶಾನ ಕುರುಕ್ಷೇತ್ರಂ 1931 ರಕ್ಷಾಕ್ಷಿ 1933 ಶೂದ್ರ ತಪಸ್ವಿ 1944 ಬೆರಳ್ಗೆ ಕೊರಳ್ 1947 ಬಲಿದಾನ 1948 ಚಂದ್ರಹಾಸ 1963 ಮತ್ತು ಕಾನಿನ 1974 ಸ್ನೇಹಿತರೆ ಕುವೆಂಪು ಅವರ ಪ್ರಮುಖ ಪ್ರಬಂಧವೆಂದರೆ ಮಲೆನಾಡಿನ ಚಿತ್ರಗಳು 1933 ರಲ್ಲಿ ಬರೆಯುತ್ತಾರೆ ಮತ್ತು ಇವರ ವಿಮರ್ಶೆಗಳು ಯಾವ್ಯಾವೆಂದರೆ ಕಾವ್ಯ ವಿಹಾರ 1946 ತಪೋನಂದನ 1950 ವಿಭೂತಿ ಪೂಜೆ 1953 ದ್ರೌಪದಿಯ ಶ್ರೀಮುಡಿ 1960 ರಸೋವೈಸಹ 1963 ಮತ್ತು ಇತ್ಯಾದಿ ಅನ್ನುವ ವಿಮರ್ಶೆಯನ್ನು 1970 ರಲ್ಲಿ ಬರೆಯುತ್ತಾರೆ ಸ್ನೇಹಿತರೆ ಕುವೆಂಪು ಅವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಕುವೆಂಪು ಮದುವೆ ಪ್ರಸಂಗ ಅಂತ ಜೀವನ ಚರಿತ್ರೆಗಳು ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸ ಅನುವಾದಗಳು ಗುರುವಿನೊಡನೆ ದೇವರ ನಡಿಗೆ ಭಾಗ 1 ಭಾಗ 2 1954 ರಲ್ಲಿ ಕೊಲಂಬೋ ಇಂದ ಇಲ್ಮೋರಕ್ಕೆ ಸ್ನೇಹಿತರೆ ಕುವೆಂಪು ಅವರ ಬರೆದಿರತಕ್ಕಂಥ ಲೇಖನಗಳು ಭಾಷಣಗಳ ಬಗ್ಗೆ ಹೇಳಬೇಕಾದ್ರೆ ಸಾಹಿತ್ಯ ಪ್ರಚಾರ 1930 ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ 1944 ಷಷ್ಠಿ ನಮನ 1964 ಮನುಜ ಮತ ವಿಶ್ವಪಥ 1971 ವಿಚಾರ ಕ್ರಾಂತಿಗೆ ಆಹ್ವಾನ 1976 ಸ್ನೇಹಿತರೆ ಕುವೆಂಪು ಅವರ ಪಟ್ಟಿ ಇನ್ನೂ ನಿಲ್ಲುವುದಿಲ್ಲ ಇವರು ಶಿಶು ಸಾಹಿತ್ಯದ ಬಗ್ಗೆ ಕೂಡ ಬರೆದಿದ್ದಾರೆ ಅಮಲನ ಕತೆ 1924 ಮೋಡಣ್ಣನ ತಮ್ಮ ನಾಟಕ 1926 ಹಾಳೂರು
ಹತ್ತೊಂಬತ್ತು ಇಪ್ಪತ್ತಾರು, ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಹತ್ತೊಂಬತ್ತು ಇಪ್ಪತ್ತೆಂಟು, ನನ್ನ ಗೋಪಾಲ ನಾಟಕ ಹತ್ತೊಂಬತ್ತು ಮೂವತ್ತು, ನನ್ನ ಮನೆ ಹತ್ತೊಂಬತ್ತು ನಲವತ್ತಾರು, ಮೇಘಪುರ ಹತ್ತೊಂಬತ್ತು ನಲವತ್ತೇಳು, ಮರಿ ವಿಜ್ಞಾನ ಹತ್ತೊಂಬತ್ತು ನಲವತ್ತೇಳು, ನರಿಗಳಿಗೇಕೆ ಕೋಡಿಲ್ಲ ಹತ್ತೊಂಬತ್ತು ಎಪ್ಪತ್ತೇಳು, ಮತ್ತು ಇತರೆ ಜನಪ್ರಿಯ ವಾಲ್ಮೀಕಿ ರಾಮಾಯಣ. ಸ್ನೇಹಿತರೆ, ಕುವೆಂಪು ಅವರ ಆಯ್ದ ಸಂಕಲನಗಳು ಹೀಗಿವೆ: ಕನ್ನಡ ಡಿಂಡಿಮ ಹತ್ತೊಂಬತ್ತು ನೂರ ಅರವತ್ತೆಂಟು, ಕಬ್ಬಿಗನ ಕೈಬುಟ್ಟಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು, ಪ್ರಾರ್ಥನಾ ಗೀತಾಂಜಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು. ಸ್ನೇಹಿತರೆ, ನಿಜವಾಗಿ ಕುವೆಂಪು ಅವ್ರ ಬಗ್ಗೆ ಹೇಳಬೇಕಾದ್ರೆ ಒಂದೆರಡು ಮಾತುಗಳಲ್ಲಿ ಮುಗಿದಿಲ್ಲ. ಸ್ನೇಹಿತರೆ, ಅವರು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಈ ಜಗತ್ತು ಕಂಡ ಅತ್ಯಂತ ದೊಡ್ಡ ಮೇಧಾವಿ ತತ್ವಜ್ಞಾನಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಕುವೆಂಪು ಅವರ ಯುಗ ಪ್ರವರ್ತಕ ಕವಿ. ನಿಜವಾಗಿ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ರಚಿಸುವ ಮೂಲಕ ಈ ನಮ್ಮ ಆಧುನಿಕ ಕಾಲದಲ್ಲಿ ಮಹಾಕಾವ್ಯ ರಚನೆಗೆ ನಾಂದಿ ಹಾಡಿದವರು. ಕುವೆಂಪು ಅವರು ತಮ್ಮ ಮೇರುಕೃತಿ ಶ್ರೀರಾಮಾಯಣ ದರ್ಶನಂನಲ್ಲಿ ಹೊಸ ಕಾಲಕ್ಕೆ ಅಗತ್ಯವೆನಿಸಿದ ದರ್ಶನವನ್ನು ಅದರಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಸ್ನೇಹಿತರೆ, ಕುವೆಂಪು ಅವರ ವಿಶ್ವಮಾನವ ಸಂದೇಶ ನಮ್ಮೆಲ್ಲರಿಗದು ದಾರಿದೀಪ. ಕುವೆಂಪು ಅವರು ಮಂತ್ರ ಮಾಂಗಲ್ಯ ಎಂಬ ಸರಳ ವಿವಾಹ ಪದ್ಧತಿಯನ್ನು ಇದರ ಮೂಲಕ ರೂಢಿಗೆ ತರುತ್ತಾರೆ. ಕುವೆಂಪು ಅವರು ತಮ್ಮ ಕನಸಿನ ಕೂಸಾದ ಮಾನಸ ಗಂಗೋತ್ರಿ, ಅಂದರೆ ಇಂದಿನ ಮೈಸೂರು ವಿಶ್ವವಿದ್ಯಾಲಯ ಮಾನಸ ಗಂಗೋತ್ರಿ, ಅವರು ಕಟ್ಟಿ ಬೆಳೆಸಿದ ಕೂಸು. ಸ್ನೇಹಿತರೆ, ಕುವೆಂಪು ಅವರು ದಲಿತ ಹಾಗೂ ಬಂಡಾಯ ಚಳವಳಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಮೈಸೂರಿನಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನವನ್ನು ಅವರ ಮೂಲಕ ಉದ್ಘಾಟನೆಯಾಗುತ್ತೆ. ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಭಾಗ ಎರಡರಲ್ಲಿ ಅವರ ಬಗ್ಗೆ ಇನ್ನೂ ಹೆಚ್ಚಾದ ಮಾಹಿತಿಗಳನ್ನು ಕೊಡುತ್ತೇನೆ. ನಮಸ್ಕಾರ.